ನಮಸ್ಕಾರ ಎಲ್ಲರಿಗೂ ನಿಮಗಿದ್ದು ಗೊತ್ತೇ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ಹೋದರೆ ನಿಮಗೆ ಲಾಸು ಯಾಕಪ್ಪ ಅಂತ ಕೇಳ್ತೀರಾ ಈ ಚಾನಲಲ್ಲಿ ನಿಮಗೆ ಗೊತ್ತೇ ಇರ್ತಕ್ಕಂಥ ವಿಷಯದ ಬಗ್ಗೆ ನಾವು ಮೊದಲು ತಿಳಿಸ್ತಾ ಹೋಗ್ತೀವಿ ಅದಕ್ಕಾಗಿ ನೀವು ನಮ್ಮ ಚಾನಲನ್ನು ಈ ಕೂಡಲೇ ತಡ ಮಾಡದೆ ಕೆಳಗಡೆ ಕಾಣ್ತಿರೋ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಮಾರ್ಕ್ ಬರುತ್ತೆ ಅದನ್ನು ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿ ಯಾಕಪ್ಪ ಅಂದರೆ ನಾವು ಹಾಕುವ ವಿಡಿಯೋ ಮೊದಲು ನಿಮಗೆ ತಲುಪುತ್ತೆ ಸೊ ಇವತ್ತಿನ ವಿಷಯ ಬಂದ್ಬಿಟ್ಟು ಸಿಂಹ ಕಾಡಿನ ರಾಜ ಸಿಂಹ ಅಂತಲೇ ಫೇಮಸ್ ಆಗಿರ್ತಕ್ಕಂಥ ಲಯನ್ ಕಿಂಗ್ ಸಿಂಹದ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಏನಪ್ಪ ಇವತ್ತಿನ ಮಾಹಿತಿ ಅಂದರೆ ಇವತ್ತು ನಮ್ಮ ಪ್ರಪಂಚದಲ್ಲಿ ಒಟ್ಟು ಸಿಂಹಗಳ ಸಂಖ್ಯೆ ಬಂದ್ಬಿಟ್ಟು ಕೇವಲ ಇಪ್ಪತ್ತು ಸಾವಿರ ಇದ್ದಾವೆ ಆದರೆ ಅದರ ನೆನಪಿಗಾಗಿ ನಿರ್ಮಿಸಿರುವ ಪ್ರತಿಮೆಗಳೇ ಹೆಚ್ಚಂತೆ ಒಂದರೆ ಒಟ್ಟು ಪ್ರತಿಮೆಗಳ ಸಂಖ್ಯೆ ಹತ್ತು ಲಕ್ಷಕ್ಕಿಂತ ಹೆಚ್ಚು ಪ್ರತಿಮೆಗಳನ್ನು ನಾವು ನಿರ್ಮಿಸಿದ್ದೇವೆ ಹಾಗಾಗಿ ಸಿಂಹಗಳಿಗಿಂತ ಸಿಂಹಗಳ ವಿಗ್ರಹಗಳ ಪ್ರತಿಮೆಗಳೇ ಹೆಚ್ಚು ಆಗಿರೋದ್ರಿಂದ ಮುಂದಿನ ಪೀಳಿಗೆಗೆ ಅಂದರೆ ನಮ್ಮ ಮಕ್ಕಳಿಗೆ ಸಿಂಹ ಈಗಿದೆ ಅಂತ ತೋರಿಸಲಿಕ್ಕೆ ಹತ್ತು ಲಕ್ಷ ಪ್ರತಿಮೆಗಳನ್ನು ನಿರ್ಮಿಸಿದ್ದೇವೆ ಹಾಗಾಗಿ ಮುಂದಿನ ಪೀಳಿಗೆಗೆ ಸಿಂಹದ ಸಂತತಿನೇ ಅಳಿದು ಹೋಗುವ ಸಾಧ್ಯತೆ ಇದೆ ಹಾಗಾಗಿ ನೀವು ಕೂಡ ಕಾಡಿನ ಪ್ರಾಣಿಗಳನ್ನು ಅಂದರೆ ಕಾ ಕಾಡನ್ನ ಉಳಿಸಿ ನಾಡನ್ನು ಬೆಳೆಸಿ ಕಾಡಿದ್ರೆ ಪ್ರಾಣಿಗಳು ಬದುಕ್ತವೆ ಕಾಡನ್ನ ನಾಶ ಮಾಡೋದನ್ನು ಮೊದಲು ತಡಿಬೇಕು ಅದನ್ನ ಪ್ರಯತ್ನ ಪಟ್ಟರೆ ಎಲ್ಲ ಪ್ರಾಣಿಗಳು ಸಹಿತ ಸಂತೋಷದಿಂದ ಇರ್ತವೆ